ನಮಸ್ಕಾರ, ಇದು ಕೆಜೆಫ್ ವಿ ಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. நீங்களே போயிக்கணுமா? எந்த தங்க வயலில் வேற யாரும் போயிக்க கூடாதா? நீங்களே போயிக்கணுமா? எந்த தங்க வயலில் வேற யாரும் போயிக்க கூடாதா? நீங்களே போயிக்கணுமா? எந்த தங்க வயலில் வேற யாரும் போயிக்க கூடாதா? ಇಲ್ಲಿ ಮೂಲ ತೊಂದರೆ ಏನಪ್ಪ ಅಂದ್ರೆ, ಹಿಂದೆ ಚಿನ್ನದ ಗಣಿಗಾರಿಕೆ ಇದ್ದಂತ ಸಂದರ್ಭದಲ್ಲಿ ಬಹುತೇಕ ಕನ್ನಡಿಗರು ಯಾರು ಅಲ್ಲಿ ಗಣಿಗಾರಿಕೆಯಲ್ಲೂ ಕೆಲಸ ಮಾಡಲಿಲ್ಲ. ಬಹುತೇಕ ವಲಸೆ ಬಂದಂಥವರ ಹಾರ್ಭಟ ದುರಹಂಕಾರ ವರ್ತನೆಗಳು ಎಲ್ಲ ನಾವು ನೋಡಿದ್ದೀವಿ. ಮತ್ತು ಇನ್ನೊಂದಷ್ಟು ಕಾರ್ಖಾನೆಗಳನ್ನು ಉದ್ಯಮಗಳನ್ನು ಇಲ್ಲಿ ತಂದು ಹಾಕಿದೆ, ಅಲ್ಲಿ ಕೆಲಸ ಮಾಡೋರು ಯಾರು? ಯಾವ ಕನ್ನಡಿಗರಿಗೆ ಕೆಲಸ ಕೊಡ್ತೀರಿ ನೀವು? ಯಾವ ಕನ್ನಡಿಗರು ಕೆಲಸ ಮಾಡ್ತಾರೆ? ಮತ್ತು ಅವ್ರನ್ನೇ ತಂದು ತುಂಬಬೇಕಾಗ ಭಾರತ ಅಂದವರು ಆರ್ಮಿಯಿಂದ ಲೀವಲ್ಲಿ ಬಂದಿದ್ದರು. ಅವರು ನೀರು ಮುಗಿಸ್ಕೊಂಡು ಹೋದ್ರೆ ನನ್ನ ನೈಟು 11 ಗಂಟೆಗೆ ಇಲ್ಲಿಂದ ಅವ್ರ ಫ್ರೆಂಡ್ಸು ಬಾಬು ಮತ್ತು ರಮೇಶ್ ಡ್ರೈವರ್ 4 ಜನ ಏರ್ಪೋರ್ಟ್ಗೆ ಹೋಗೋದಕ್ಕೆ 11 ಗಂಟೆಗೆ ಬಿಟ್ಟಿದ್ದಾರೆ. ಇಲ್ಲಿಂದ ಹೋಗೋ ದಾರಿಯಲ್ಲಿ ಕೋಲಾರ ಹತ್ರ ಇನ್ನೊಂದು ಇನೋವಾ ಗಾಡಿ ಇದನ್ನ ಬಂದು ಎರಡು ಆಕ್ಸಿಡೆಂಟ್ ಆಗಿದೆ. ನಮ್ಮ ಭಾರತ್ ಬಂದವ್ರ ಮಗು ಇಲ್ಲ, ರಮೇಶ್ಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಬಾಬುಗೆ ಮದುವೆ ಇಲ್ಲ, ಡ್ರೈವರ್ ರೀಜನ್ಗೆ ಮದುವೆ ಆಗಿ ಅವ್ರಿಗೆ ಮಕ್ಕಳಿದ್ದಾರೆ. ಐ ಆಮ್ ವರ್ಕಿಂಗ್ ಫಾರ್ KSRTC ಡ್ರೈವರ್ ಕಮ್ ಕಂಡಕ್ಟರ್. ನಾನು ನನ್ನ ತಮ್ಮ ತಮ್ಮ ಹೆಸರು ಭರತ್ ಕುಮಾರ್ ಅಂತ. ಅವರು ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರು 2 ತಿಂಗಳ ಮುಂಚೆ ರಜಾ ಬಂದ ಅವ್ರ ಮನೆಗೆ, ಮನೆಯಲ್ಲಿ ರಜಾ ಮುಗಿಸ್ಕೊಂಡು ನಿನ್ನೆ ನೈಟ್ 10:45 ರಜಾ ಎಲ್ಲ ಮುಗಿಸ್ಕೊಂಡು ಅವ್ರು ಫ್ಲೈನಲ್ಲಿ ಹೋಗೋಕ್ಕೆ ಕಾರ್ ಬುಕ್ ಮಾಡಿ ಅವರು ಅವ್ರ ಫ್ರೆಂಡು ಕಾರ್ ಡ್ರೈವರು ಅವ್ರ ಫ್ರೆಂಡು ಇನ್ನೊಬ್ಬ ರಮೇಶ್ ಕುಮಾರ್ ಇಂಡಿಯನ್ ಆರ್ಮಿ ಎಕ್ಸು ಬಾಬು ಅಂತ ಅವ್ರ ಫ್ರೆಂಡು ಮೂವರು, ಇವರು ನನ್ನ ತಮ್ಮ ಹೆಸರು ಭರತ್ ಕುಮಾರ್ ಮೂವರು, ಅವರು ರೀಗೋ ಅಂತ ಡ್ರೈವರು. ಅವ್ರ ಹತ್ರ ಕಾರ್ ಬುಕ್ ಮಾಡಿಕೊಂಡು ಏರ್ಪೋರ್ಟಲ್ಲಿ ಡ್ರಾಪ್ ಮಾಡೋಂತ ನಾವು ಕಳಿಸಿದ್ದೀವಿ ಸರ್. ಬುಕ್ ಮಾಡೋದ್ರೆ ನಮ್ಮ ತಮ್ಮನೇ ಮಾಡಿಕೊಂಡು ಹೋಗೋವರ ಸರ್. ನೈಟ್ 10:30 ನಮ್ಮ ಮನೆ ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ನಾನು ಡ್ಯೂಟಿ ಇಳಿದು ಬಂದೆ. ನೈಟ್ 10:00 ಬಂದೆ ನಾನು ಡ್ಯೂಟಿ ಇಳಿದು ಡಬಲ್ ಡ್ಯೂಟಿ ಮಾಡಿಕೊಂಡು ಆಮೇಲೆ ಸರಿ ಆಯಿತು ನಾನು ಬರ್ತೀನಿ ಅಂದರೆ ಬೇಡ ನೀವು ರೆಸ್ಟ್ ತೊಗೊಳ್ಳಿ ನನಗೆ ಸುಸ್ತಾಗಿದೆ ನಾನೇ ಹೋಗ್ತೀನಿ ನನ್ನ ತಮ್ಮ ಹೋಗ್ಬಿಟ್ಟು ಹೋಗೋವರ ನಾನು ಸರಿ ಆಯಿತು ಸೆಂಡ್ ಅಪ್ ಮಾಡಿ ಕಳಿಸ್ತೀವಿ.
ಆಗಿದ ಮೇಲೆ ಎಲ್ಲ ನಾವೆಲ್ಲ ಮನೆಯವರೆಲ್ಲ ಸಂಜೆ ಮಾಡ್ಕೊಳ್ತೀವಿ. ಆಮೇಲೆ ನಾವು ಮನೆ ಬಾಗಿಲು ಹಾಕ್ಕೊಂಡು ಮಲ್ಕೊಂಡ್ವಿ. ಸಡನ್ನ ನೈಟ್ 11 ಗಂಟೆಗೆ 11:00 ನನಗೆ ಒಂದು ಕಾಲ್ ಬಂತು. ನಿಮ್ಮ ಹೆಸರು ಕಾಲ್ ಬಂತು, ಭರತ್ ಕುಮಾರ್ ಯಾರಪ್ಪ ಅಂತ. ಭರತ್ ಕುಮಾರ್ ನನ್ನ ತಮ್ಮ ಹೇಳಿ ಈ ಥರ ಆಕ್ಸಿಡೆಂಟ್ ಆಗಿದೆಯಪ್ಪ, ಅವ್ರು ಏನು ಬಟ್ಟೆ ಹಾಕ್ಕೊಂಡಿದ್ದಾರೆ, ಈ ಥರ ರೆಡ್ ಟಿ ಶರ್ಟು ನೇವಿ ಬ್ಲೂ ಟ್ರೈಪ್ಸು ಹಾಕ್ಕೊಂಡಿದ್ದಾರೆ. ಹೌದಾ ಸರ್, ಸ್ವಲ್ಪ ಸರಿಯಾಗಿ ಹೇಳಿ ಸರ್. ಹೌದ್ರಿ, ನೀವು ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಅಂತ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಪಕ್ಕದ ಮನೆ ಅಂತ ಕರ್ಕೊಂಡು ನಮ್ಮ ಫ್ರೆಂಡ್ ಎಂಟ್ರಿ ಅಂತ ಅವ್ರ ಹತ್ರ ಕಾರ್ ಬುಕ್ ಮಾಡಿಕೊಂಡು ಈ ಥರ ಮನೆ ಹತ್ರ ಈ ಥರ ಆಗಿದೆ ಇನ್ಸ್ಟೆಂಟು ಬರ್ತೀರಾ ಅಂತ ಬಂದ. ನಾವು ಹೋಗೋ ಪಾಟ್ಗೆ ಬಂಗಾರಪೇಟೆ ರೈಲ್ವೆ ತಾಂಡಿದ್ವಿ, ನಾನು ಆಪೋಸಿಟ್ಟು ಆಪೋಸಿಟ್ ಆಂಬ್ಯುಲೆನ್ಸ್ ಏನೋ ನಾನು ಕೈ ತೋರಿಸ್ಬಿಟ್ಟು ಇಳಿದು ಹೋಗಿದ್ವಿ. ಇಳಿದು ಹೋಗಪ್ಪ ಆಂಬ್ಯುಲೆನ್ಸ್ ನಮ್ಮ ತಮ್ಮ ಡೆಡ್ ಬಾಡಿ ಆಗಿತ್ತು, ಮತ್ತೆ ಅದೀಗ ಅಂದು ಅವರು ಇಬ್ಬರು ಕರ್ಕೊಂಡು ಬಂದರು. ನಾನು ಅವ್ರು ಕೇಳಿದ್ವಿ ಸರ್ ಅಲ್ಲಿ ಹೋಗ್ಬೋ ಇಲ್ಲ ಸರ್ ಅವ್ರು ಬರ್ತಾರೆ, ಇನ್ನೂ ಇಬ್ಬರು ಎಸ್ಎನ್ಆರ್ ಕಳಿಸಿದ್ರು ಸರ್ ಆಯಿತು ಅವ್ರು ಬರ್ತಾರೆ ನೀವು ಬನ್ನಿ. ನಾನು ಹಂಗೆ ತಿರ್ಸ್ಕೊಂಡು ಬಂದ್ಬಿಟ್ಟು ಬಂದ್ಬಿಟ್ಟು ಆಗಿದ ಮೇಲೆ ನಮ್ಮವರು ನಮ್ಮ ಎಮ್ ಸಿ ಪ್ರೆಸಿಡೆಂಟ್ ಕೆ ಸಿ ಮುನಿಯವರು ಅಷ್ಟೊತ್ತು ಬಂದು ಅವ್ರು ಬಂದು ಅಷ್ಟೊತ್ತಿಗೆ ಏನಾದ್ರು ಮಾತಾಡಿ ಅವರು ಎರಡು ಬಾರಿನ ನಮ್ಮವರು ಸಹ ಆಗಿದೆ ಈ ಥರ ಅಂತ ಅವರು ಐ ಡಿ ಪೇ ಕೇಳೋರು. ನಾನು ಉತ್ತರ ಕೊಟ್ಟು ಅವರು ನಮ್ಮವ್ರೆ ನಮಗೆ ಸ್ವಲ್ಪ ಈ ಕಡೆ ಕಲಿಸ್ಕೊಟ್ರೆ ಒಳ್ಳೆಯದಾಯ್ತು ಅಂತ ಅವರು ಕಲಿಸ್ಕೊಟ್ಟು ನಾವು 4 ಜನ ಇಲ್ಲಿ ನೈಟು ಇಲ್ಲಿ 2 ಗಂಟೆ ಒಳಗಡೆ ಇಲ್ಲಿ ಆರ್ಡರ್ ಮಾಡಿದ್ವಿ. ನನ್ನ ಹೆಸರು ಭರತ್ ಸಿಂಗ್. ಅವ್ರ ಹೆಸರು ಭರತ್ ಭರತ್ ಕುಮಾರ್. ಹೌದಾ, ಏನೋ ಪೋಸ್ಟಿಂಗ್ ಬಂದಿದೆ ಆಫೀಸರ್ ರ್ಯಾಂಕಿಂಗ್ ಮಿಲಿಟರಿಯಲ್ಲಿ ಅಂತ. ಹೌದು ಸರ್, ಅವರು ಅದೇ ಬಂದು ಅದೇ 2 ತಿಂಗಳು ರಜಾಕ್ ಬಂದಿದ್ದಾರೆ ಸರ್. ಬಂದು ಮುಗಿಸ್ಕೊಂಡು ಹೋಗುವಾಗ ಇನ್ಸ್ಟೆಂಟ್ ಆಗಿ ಪೋಸ್ಟಿಂಗ್ ಏನಾದರೂ ಆಗಿದೆ ಅವ್ರಿಗೆ ಬೇರೆ ಬೇರೆ ಪೋಸ್ಟಿಂಗ್ ಅಲ್ಲಿಂದ ಅಪ್ಗ್ರೇಡ್ ಆಗಿದೆ ಅವ್ರಿಗೆ ಸ್ವಲ್ಪ ಬಟ್ ಆಗಿ ಹೋಗವರ ಕಾಶ್ಮೀರ್ಗೆ ಹೋಗಿಬಿಟ್ಟು ಮತ್ತೆ ರಜಾ 2 ತಿಂಗಳಿಗೆ ಬಂದವರೆ ಬಂದು ಇಲ್ಲಿ ಎಲ್ಲ ರಜಾ ಮುಗಿಸ್ಕೊಂಡು ನೈಟು ಹೋಗುವಾಗ ಇನ್ಸ್ಟೆಂಟ್ ಆಗಿದೆ. ಅಯ್ಯೋ ನ್ಯಾಚುರಲ್ ಬ್ಲಾಗ್ ಬೋದಿದಾಗ್ರೆ ತಪ್ಪಿಗೆ
ಇದನ್ನು ನಾವು ಕೈ ಬಿಟ್ಬಿಟ್ರೆ ಸಿಗಬಹುದಲ್ಲ. ನಮ್ಮ ಶಕ್ತಿ ಬಂದು ಅವ್ರು ಕೊಟ್ಟಿದ್ದಾರೆ. ದೀನದಲ್ಲ ಉಪಾಧ್ಯಾಯರು ಇಂಥ ಒಂದು ಪಕ್ಷ ಇಂಥ ಒಂದು ನಿಯಮಿದ್ದಾರೆ. ಹೇಗೆ ಅವತ್ತು ದಿವಸ ಕೂಡ ಬಂದು ಅವ್ರಿಗೆ ಎಂತ್ರಿ ಮಕ್ಕಳು ಬೇಡ, ಜನಕ್ಕೋಸ್ಕರ ಹೋರಾಟ, ಜನಕ್ಕೋಸ್ಕರ ಸೇವೆ. ಹಂಗೆ ಬಂದು ನೀನು ಅಟಲ್ ಬಿಹಾರಿ ವಾಜಪೇಯಿ ತಪ್ಪು, ನರೇಂದ್ರ ಮೋದಿ ತಪ್ಪು ಅಂದ್ರೆ ಪಕ್ಷದಲ್ಲಿ ಎಲ್ಲರೂ ಏನೇ ಇಲ್ಲದೆ ಇರೋದಲ್ಲ, ಆದರೆ ನೇತೃತ್ವ ತಗೊಳ್ಳೋದು ಅಂತ ವ್ಯಕ್ತಿಗಳು ಬೇಕು ಬೇಡ ನಮಗೆ. ಹಿಂದೆ ಮುಂದೆ ನಾನು ಯಾವ್ದು ಆಸೆ ಪಡಲ್ಲ, ಯಾವ ನಾನು ಇದು ಇಲ್ಲ ಅಂತ ಮತ್ತೆ ಬೇಕು ನಮ್ಮ ದೇಶಕ್ಕೆ ಅಂತವರನ್ನ ಬಂದು ನಾವು ಗೌರವಿಸಿ ಆ ಪಕ್ಷವನ್ನು ಕಟ್ಟಿ ಕಾಪಾಡೋದು ಒಂದು ಕೆಲಸ ಯಾರು ನಮ್ಮ. ಆದ್ರಿಂದ ನಾನು ಹೇಳೋದು ಇಂಥ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದೀನಿ ಒಂದು ಮಾತಾಡಬೇಕಪ್ಪ. ಆದರೆ ಒಂದು ಮಾತಾಡಿದ ಒಂದು ವಿಷಯ ಯಾವತ್ತು ಗಮನದಲ್ಲಿ ಇಟ್ಕೊಳ್ಳಿ, ಯಾವತ್ತು ಈ ಪಾರ್ಟಿ ಶಿಸ್ತನ್ನ ಉಪಯೋಗಿಸಿ ಈ ಪಾರ್ಟಿಯಲ್ಲಿ ಒಂದು ಕೆಲಸ ಮಾಡೋದು ಅನ್ನೋದೊಂದು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು. ಕೆಲಸ ಮುಂದುವರಿಸ್ಕೊಂಡು ಹೋಗ್ಬೇಕು. BJP ಬಾವಟ ಯಾವತ್ತು ಮೇಲೆ ಆಡ್ತಾ ಇರಬೇಕು. ಯಾವತ್ತು ನೀವು ನಾವೆಲ್ಲ ಬಂದು ಆ ಬಾವಟ ಹಿಂದೆ ಬಂದು ಆ ಬಾವಟ ಅಡಿಯಲ್ಲಿ ಈ ಜನಸೇವೆಯನ್ನು ಮಾಡ್ಕೊಂಡಿರ್ಬೇಕು ಅಂತ ಕೇಳಿಕೊಂಡು ಇವತ್ತೊಂದು ಅವಕಾಶ ನನಗೆ ಈ ಇಷ್ಟೊಂದು ಮಹಾ ಕಾರ್ಯಕರ್ತರ ಮುಂದೆ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರು ಅಂತ ಬೈರನಗರ BJP ಘಟಕಕ್ಕೆ ಒಂದು ಸೇವೆ. ಕಟ್ಟೇನು ಹೇಳ್ತಿ ಕೋರ್ಟ್ಗೆ ಹೋಗಿದ್ದೀನಿ. ಯಾರು ಕೇಸ್ ಹಾಕಿದ್ದಾರೆ ಮಾರ್ಕೆಟ್ನವ್ರಿಗೆ ಕಡಿಮೆ ಬಾಡಿಗೆ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ 10 ವರ್ಷದ ಕೌನ್ಸಿಲರ್ಸ್. ಕಟ್ಟೇನು ಹೇಳ್ತಿ ಕೋರ್ಟ್ಗೆ ಹೋಗಿದ್ದೀವಿ. ಲಾಸ್ಟ್ 15 ಡೇಸ್ ಬ್ಯಾಕ್ ಡಿಸ್ಮಿಸ್ ಆಯ್ತು. ಆ ತ್ಯಾಗಕ್ಕೆ ಕೂಡ ನಮ್ಗೆ ಓಟ್ ಹಾಕಿಲ್ಲ ಮಾರ್ಕೆಟ್ನವ್ರಿಗೆ, ಒಡೆ ಒಟ್ಟಿಗೂ ಓಟ್ ಹಾಕಿಲ್ಲ. 13 ವರ್ಷ ಕೋರ್ಟ್ಗೆ ಸುತ್ತಮಿದ್ರು ಕೌನ್ಸಿಲರ್ ಲೇಡೀಸ್ ಲೇಡಿ ಕೌನ್ಸಿಲರ್ ಎಲ್ಲ 13 ವರ್ಷ ಒಂದು ಕೋರ್ಟ್ಗೆ ಸುತ್ತನೋ ಮಾರ್ಕೆಟ್ ಗಾರಿಕೆ ಎವ್ರು ಎವ್ರು ಮಾಡಿದ್ರು ತೆರಿಮಾ ಅವ್ರಿಗೆಲ್ಲ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ 280 ರೂಪಾಯಿ ಒಂದು ಕಡೆಗೆ ಅವ್ರಿಗ ಆಶ್ಚರ್ಯ ಬರೀಗ. ಅದೇ 12 ಗೋಸ್ಕರ 13 ವರ್ಷ ನಾನು ಜೈಲಲ್ಲಿ ಕೋರ್ಟಿಗೆ ಫೋನು ಕೇಸ ಕೊಟ್ಟಾಗ ಅಂದ್ರೆ ನಂದಿಗುಡಿಯಲ್ಲಿ MG ಮಾರ್ಕೆಟ್ ಗಾರಿಕೆ ನಾ ಪಣ್ಣೆ 13 ವರ್ಷ ಒಂದು ಕೋರ್ಟಿಗೆ ಸುತ್ತನೇ ನಾನು ಸುತ್ತಿನಾಗಲು ಪರವಾಗ ಲೇಡೀಸ್ ಕೌನ್ಸಿಲರ್ಗೆ ಸುತ್ತಿನಾಗ ಅಂದ್ರೆ ನಂದಿಗುಡಿ ಪಾತ್ರಿಗೆ ಅಂದಕ್ಕೆ ಓಟ ಕೊಟ್ಟಾಂಗ MG ಮಾರ್ಕೆಟ್ ಕಾರಿ MG ಮಾರ್ಕೆಟ್ ಕಾರಿಗೆ ಸೋದ್ರೆ ನೇತು ಹತ್ತಾರು ಸೋದ್ರೆ ನೀಗೆ ಹತ್ತಾರು ಸೋದ್ರೆ ನಾಳೆ ಕೂಡ ಹತ್ತಾರು ಸೋದ್ರೆ ನೀಗ ಮೇಲೆ ಬರಲೇ ಮುಡಿಯಾದು ನೀಗ ಕೆಟ್ಟುಕೋಣ ಸೋದ್ರ ಇರ್ಕಿರ ರೂಲ್ಸ್ ಸೋದ್ರೆ 2012 92 வாடிக ரொம்ப கம்மி. 2002 கர்நாடக ஸ்டேட் பூராவும் எல்லா கர்நாடக சர்க்காருக்கு சொந்த எது கடைங்க இருக்குதோ பில்டிங் இருக்குதோ எல்லா வாடகை உயர்த்திட்டாங்க. KGF உள்பட KGF மாத்திரம் வாடகை உயர்த்தப்படல. கர்நாடகத்தில் இருக்கிற எல்லா கடையும் கட்டடங்கள் எது கர்நாடக சர்க்காருக்கு சொந்தம் இருக்குதோ அதெல்லாம் 2012 வாடகை உயர்த்தினாங்க. இந்த வாடிகை உயர்த்துந்த நான் பிரசிடண்டாக இருந்து தெருவில் உட்காந்து போய் சொன்னேன், ரோட்டில் உட்காந்து போய் சொன்னேன், ஆஃபீஸில் கூப்பிட்டு சொன்னேன். இது வந்து ஸ்டேட் பூரா வந்து கர்நாடக சர்க்கார் வாடிகை உயர்த்திருக்காங்கன்னு சொன்னேன். யாரும் ஏற்றுக்கல. ஏமாலியோ கடைக்காரங்க இருக்காங்க. இன்றைக்கி 8-10 கடை யார் வச்சுருக்காங்களோ அவங்களுக்கு அந்த வாடிகை கட்டுறதுக்கு கஷ்டம் ஆகுதுன்றதுக்கோசம் அப்பாவி வியாபாரிகள் எல்லாம் கேட்டாங்க. ஆனால் இன்னைக்கு என்ன சூழ்நிலை அவங்க நினச்சிருக்கிறாங்க அமைதியாக்கிறேன்னு. நீங்கள் 2012 உங்களுடைய வாடகை புது வாடகை வந்து வட்டிக்கு வட்டி உயர்ந்து இருக்குது. அதுலேருந்து நீ மீற முடியாது. வட்டிக்கு வட்டி கர்நாடக சர்க்கார் 2012 உங்களுக்கு வாடகை உயர்த்தினாங்களே அது வட்டிக்கு வட்டி இன்னைக்கு ஜாஸ்தியாக இருக்குது. கர்நாடக சர்க்கார் ஃபிக்ஸ் பண்ண வாடகை நீ கட்டுறதுக்கு முன்னோராத காரணத்தினால இந்த கடைகள்லாம் ஆட்சியில் உண்டு சொல்லிட்டு இன்னைக்கு ஏற்பாடாயிருக்குது. ஆனால் இன்னைக்கு சமீட்டுக்கு யாரும் அரசியல்வாதி இன்னைக்கு நிற்க வச்சிருக்கலாம். ஆனால் நாளைக்கு இந்த கடைகள்லாம் 1500 கடைகளும் வாடிக்கு இன்னைக்கு ஆக்ஷன் விடுது விடுது தான் விடுது விடுது தான்
இந்த பக்த வச்சு சொல்றா ஏங்கி வச்சுங்க. இன்னைக்கு வந்து பிச்சா வச்சு நினைக்காதீங்க. இன்னைக்கு வந்துட்டு கடையில் ஆக்சன் உண்ணு அந்த நிலைமை இருக்குது. தவிர இன்னைக்கு இல்லைனா கூட நாளைக்கு அந்த கடையில் ஆக்சன் விட்டு ஏற்றிடுறாங்க. இதனால 1500 ஷெட்யூல் காஸ்ட் அவங்களுக்கு கடை கிடைக்குது. இன்னைக்கு வந்துட்டு ஷெட்யூல் காஸ்ட்டுக்கு பேக்வர்டு கம்யூனிட்டிக்கு ஜென்ரலு இப்படி கடைகளை பிரித்து ஆக்சன் உண்ணுன்னு சொல்லியிருக்குது. அந்த சமயத்துக்கு யாரும் அரசியல்வாதிகளை ஏமாற்றி நிற்க வச்சுருக்காங்க. இன்னைக்கு வந்து நான் சொன்ன வாடகை கட்டிட்டு இருந்தால் இன்னைக்கு ஆக்சன் விடுறது தேவையில்லை. நான் வாடகை உயர்த்திருந்து கர்நாடக சர்க்கார் உயர்த்தின வாடகை நீ கட்டாத காரணத்தினால ஆக்சன் விடணும்னு சொல்லி முடிவெடுத்திருக்காங்க. ஆனால் இன்னைக்கு வந்து அதை நிறுத்தி இருக்கலாம தவிர நாளைக்கு அந்த ஆக்சன் விட்டே விடுவாங்க. நீங்கள் யாரெல்லாம் இட்டு போங்க யாரும் முடியாது. அதுக்கு ஒரே வழி இருக்குதுன்னு சொன்னால் இந்த கூட்டு சர்க்கார், காங்கிரஸ் கூட்டு சர்க்கார், ஜேடிஎஸ் கூட்டு சர்க்கார், கேபினெட்ல குமாரசாமி முடிவு வைத்தா தான் உங்களுடைய கடை ஆட்சி நிறுத்த முடியுமே தவிர வேற எந்த கும்பினாலும் முடியாது, யாராலும் முடியாது. இன்னைக்கு இந்த கீழ்கோர்ட்டில் கூட ஆட்சி உண்ணுன்னு சொல்லி தீர்மானம் ஆயிடுச்சு. ஹைகோர்ட்டில் கூட தீர்மானம் ஆகி போச்சு. யாரோ 53 பேருக்கு போயிட்டு ஸ்டே வாங்கி வந்துருக்கிறாங்க. இந்த கேஸ் முடிவு வரைக்கும் ஒவ்வொரு கடைக்காரரும் 1000 ரூபாய் கட்டுன்னு சொல்லி ஜட்ஜ்மெண்ட் ஆகிக்குது. 53 பேர் மட்டும் 1000 ரூபாய் கட்டின்னு இருக்காங்க. ஆனால் வந்துட்டு நாளைக்கு பக்த வச்சல காந்தி எதிர சொன்னார், அது இப்போ நிறைவேற்றிப்பா. அன்னைக்கு சொன்ன வாடகை கட்டுங்கன்னு சொன்ன நிறைவேறல. அதுக்கு பிறகு வந்துட்டு தலையில் அடிச்சுக்கணுங்க பக்த வச்சலன்னு சொன்னார், அது கேட்டுதான் இப்போ கடை ஆக்சிட்டு விடுறாங்களேன்னு. ஆனால் இன்னைக்கு கூட சரி, நாளைக்கு யாரோ குப்பணும் சுப்பணும் ஹைகோர்ட்டில் ஒரு அப்ளிகேஷன் போட்டால் நாலு அன்னைக்கு ஆக்சன் விடுன்னு வந்துடும். இன்னைக்கு ஹைகோர்ட்டில் நின்று இருக்கிறாரு. ஆனால் எந்த காரணத்தை முன்னிட்டோம் வியாபாரிகளுக்கு சொல்கிறேன், பக்த வச்சல வந்து நீ எனக்கு ஓட் போடலன்னு சொல்லி நான் வைத்தியர்ச்சல சொல்ல சட்டம் என்ன சொல்லு அந்த சட்டத்தை சொல்கிறேன். நீங்கள் வந்து இந்த தங்கவே இல்லை, இன்னைக்கு நீ ஓட் போட கட்டி போகிற பக்த வச்சல 3 முறை எம்எல்ஏ ஆனால் அந்த பெருமை கட்டிக்கிறாங்க. 86 கடை கட்டிக்கிறாங்க, ஒத்து கூட வாடி கொடுக்கறதில்ல. 86 கடை மேலே கட்டியிருக்காங்க, ஒத்தங்களாருக்கு வாடிக்கை கொடுக்கறதில்ல முனிசிபாலிட்டிக்கு. இன்னைக்கு வந்து இந்த மைஸ் எம்ஜி மார்க்கெட்டில் இருக்கிறதும் ஒருவற்று 8 கடை 10 கடை 6 கடை வச்சிருக்கிறாங்க. நீங்களே போய்க்கணுமா? அந்த தங்க வயலில் வேற யாரும் போய்க்க கூடாதா? நீயே கோடீஸ்வரன் ஆகணும். நீங்கள் இருந்து கோடீஸ்வரன் ஆகணும். பெங்களூரில் போயிட்டு நீ 10 கடை 5 கடை கட்டணும், மைசூரில் போய் கடை வாங்கணும், வீடு கட்டணும். இந்த கேஜிஎஃப்ல எல்லாம் அப்படியே தான் இருக்கணும். இதெல்லாம் பின்னால் நான் காட்டுறேன். இந்த கேஜிஎஃப்ல வந்து நீ வந்து ராஜேந்திரனுக்கு ஓட் போடலாம் இருக்கலாம், பக்த வச்சதுக்கு ஓட் போடாமல் இருக்கலாம், ஆனால் இன்னைக்கு இருக்கலாம். உன் நிலைமை எண்ணிப்பாரு. உனக்கு கஷ்டம்னு வந்தால் அந்த 2 பேர் தான் வருவான், வேறு யாரும் வரமாட்டான். ಇಂದೆಲ್ಲ ಬೇರೆ ಭಾಷೆಯ ಶಾಸಕರು, ಮಾತೃಭಾಷೆ ಬೇರೆ ಬೇರೆ ಆದಂಥ ಶಾಸಕರು ಆಯ್ಕೆಯಾಗಿ ಬರ್ತಾಯಿದ್ರು. ಅದರಲ್ಲೂ ಅಣ್ಣಾ ಡಿ ಎಂ ಕೆ ಆ ಒಂದು ಪಕ್ಷದ ಶಾಸಕರಾಗಿ ಕೆಲವರು ಆಯ್ಕೆಯಾಗಿದ್ದು ಉಂಟು, ಮತ್ತು ಬೇರೆ ಬೇರೆಯವರೆಲ್ಲ ಗೆದ್ದು ಬಂದಿದ್ದು ಉಂಟು. ಆದರೆ ಇವತ್ತು ಕನ್ನಡಿಗರೇ ಶಾಸಕರಾಗಿದ್ದಾರೆ, ಅಪ್ಪಟ ಕನ್ನಡಿಗರೇ ಶಾಸಕರಾಗಿದ್ದಾರೆ. ಅದರಲ್ಲೂ ಮುನಿಯಪ್ಪನವರ ಮಗಳು ಶಾಸಕರಾಗಿರೋದ್ರಿಂದ ಭಾಷಾ ಅಲ್ಪಸಂಖ್ಯಾತರನ್ನ ಓಲೈಸ್ಲಿ, ನಾನು ಬೇಡ ಅಂತ ಹೇಳಲ್ಲ. ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಅವರು ಏನು ಬೇಕಾದರೂ ತೀರ್ಮಾನವನ್ನು ತಗೊಳ್ಳಿ. ಯಾಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತದ ಯಾವುದೇ ಪ್ರಜೆಗೆ ಯಾವುದೇ ಜಾಗದಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತರು ಆಗಬಾರ್ದು, ಕೊಡಲಿ. ಆದರೆ ಭಾಷೆ ವಿಚಾರ ಬಂದಾಗ, ಸಂಸ್ಕೃತಿಯ ವಿಚಾರ ಬಂದಾಗ, ಆಚಾರ ವಿಚಾರ ಬಂದಾಗ, ಮೂಲ ರಾಜ್ಯ ಏನಿದೆ ಆ ರಾಜ್ಯದ ಭಾಷೆ ಸಂಸ್ಕೃತಿ ಅಲ್ಲಿಯ ಇತಿಹಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಇವತ್ತು ಬಸ್ ನಿಲ್ದಾಣದಲ್ಲಿ ರಾಷ್ಟ್ರಕವಿ ಕುವೆಂಪುರ ಪ್ರತಿಮೆ ಅನಾವರಣ ಮಾಡುವಂಥದ್ದು ಅದು ವಿಶೇಷವಾಗ ಆಗಬೇಕು, ಜನರ ಮೆಚ್ಚುಗೆ ಪಡ್ಕೊಳ್ಳುವಂಥದ್ದು ಆಗಬೇಕು. ಮತ್ತು ಜನರ ಕಣ್ಣಿಗೆ ಹೆಟಕುವಂಥ ರೀತಿಯಲ್ಲಿ ವಿಶೇಷವಾಗಿ ಕುವೆಂಪುರ ಪ್ರತಿಮೆ ಅನಾವರಣ ಆಗಬೇಕು. ಯಾಕೆಂದರೆ ಕನ್ನಡಕ್ಕೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟವರು ಪುಟ್ಟಪ್ಪನವರು, ಕುವೆಂಪು ಅಂತ ಮಹಾಕವಿ ಕುವೆಂಪು. ನಾನು ನೋಡಿದ್ದೆ ಹಿಂದೆ KGF ನಗರಕ್ಕೆ ಬಂದರೆ ಒಂದೊಂದು 100 ಅಡಿ 200 ಅಡಿಲಿ ಒಬ್ಬ ಪೆರಿಯಾರು, ಒಬ್ಬ ಅಣ್ಣದೊರೆ, ಒಬ್ಬ ಕಾಮರಾಜು, ಒಬ್ಬ ತಿರುವಳ್ಳವರು, MGR ಈ ಥರ ಪ್ರತಿಮೆಗಳನ್ನ ನಾವು ನೋಡಿದ್ದು ಉಂಟು KGF ನಲ್ಲಿ. ಆದರೆ
ಇವತ್ತು ಕುವೆಂಪು ಪ್ರತಿಮೆ ಇರ್ಬೋದು, ವಿಶ್ವೇಶ್ವರಯ್ಯವರ ಪ್ರತಿಮೆ ಇರ್ಬೋದು, ಮತ್ತು ಮಾಸ್ತಿ ಕನ್ನಡದ ಆಸ್ತಿ ಅಂತೀವಿ ನಾವು, ಕೋಲಾರ ಜಿಲ್ಲೆಯವರು ಮಾಸ್ತಿಯವರು ಕನ್ನಡದ ಆಸ್ತಿ ಅಂತ ಏನು ಕರಿತೀವಿ ಮಾಸ್ತಿಯವ್ರನ್ನ, ಅವರ ಮಾಸ್ತಿಯವರ ಪ್ರತಿಮೆ ಇರ್ಬೋದು, ಇಂಥ ಎಲ್ಲ ಪ್ರತಿಮೆಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಕರ್ನಾಟಕದ ಇತಿಹಾಸವನ್ನು ಕೆ ಜಿ ಎಫ್ನಲ್ಲಿ ನಿರ್ಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಶಾಸಕರು ಮುಂದಾಗಬೇಕು. ಅಲ್ಲಿ ಬೇರೆ ರಾಜ್ಯದ ಸಾಹಿತಿ ಕವಿಗಳಿಗೆ ಸಾಕಷ್ಟು ವ್ಯವಸ್ಥೆಯಾಗಿ ಸಲಹೆ ಕೊಟ್ಟಿದ್ದಾರೆ ಡಾಕ್ಟರ್ ಸಾಹೇಬ್ ಅವರು. ಈಗ ನಮ್ಮ ಸಾಹಿತ್ಯ ಕನ್ನಡದ ಶಾಸಕರು ಬಂದಿದ್ದಾರೆ, ಅವ್ರ ಮೇಲೆ ಒತ್ತಡ ತಂದು ಕನ್ನಡದ ಸಂಘ ಸಂಸ್ಥೆಗಳು ಏನಿದ್ದಾವೆ, ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕುವೆಂಪು ಪ್ರತಿಮೆ ಅನಾವರಣ ಮಾಡಬೇಕು, ನಾವೇ ಅನಾವರಣ ಮಾಡ್ತೀವಿ, ನಮ್ಗೆ ಜಾಗವನ್ನು ಕೊಟ್ಟರೆ ಅನ್ನೋದು ತೀರ್ಮಾನವನ್ನು ಜಿಲ್ಲಾ ಘಟಕ ಮಾಡಿದೆ. ಇಲ್ಲಿ ಮೂಲ ತೊಂದರೆ ಏನಪ್ಪ ಅಂದರೆ, ಹಿಂದೆ ಚಿನ್ನದ ಗಣಿಗಾರಿಕೆ ಇದ್ದಂಥ ಸಂದರ್ಭದಲ್ಲಿ ಬಹುತೇಕ ಕನ್ನಡಿಗರು ಯಾರು ಅಲ್ಲಿ ಗಣಿಗಾರಿಕೆಯಲ್ಲೂ ಕೆಲಸ ಮಾಡಲಿಲ್ಲ, ಬಹುತೇಕ ವಲಸೆ ಬಂದಂಥವರ ಹಾರ್ಭಟ ದುರಹಂಕಾರ ವರ್ತನೆಗಳು ಎಲ್ಲ ನಾವು ನೋಡಿದ್ದೀವಿ. ಮತ್ತು ಇನ್ನೊಂದಷ್ಟು ಕಾರ್ಖಾನೆಗಳನ್ನು ಉದ್ಯಮಗಳನ್ನು ಇಲ್ಲಿ ತಂದು ಹಾಕಿದರೆ ಅಲ್ಲಿ ಕೆಲಸ ಮಾಡೋರು ಯಾರು, ಯಾವ ಕನ್ನಡಿಗರಿಗೆ ಕೆಲಸ ಕೊಡ್ತೀರಿ ನೀವು, ಯಾವ ಕನ್ನಡಿಗರು ಕೆಲಸ ಮಾಡ್ತಾರೆ, ಮತ್ತೆ ಅವ್ರನ್ನೇ ತಂದು ತುಂಬಬೇಕಾಗತ್ತೆ. ಮತ್ತೆ ಅವತ್ತಿನ ಸಮಸ್ಯೆಯನ್ನು ಮತ್ತೆ ಕನ್ನಡ, ಆದರೆ 12,000 ಜನ ಏನು ಬೆಂಗಳೂರಿಗೆ ಬರ್ತಾರೆ, 10,000-12,000 ಜನ ನಾನು ನೋಡಿದ್ದೀನಿ ಎಷ್ಟು ಜನ ಅದರಲ್ಲಿ ಕನ್ನಡಿಗರು ಬರ್ತಾರೆ ಬೆಂಗಳೂರಿಗೆ, ಬೆಂಗಳೂರಿಗೆ ಬರುವಂಥ ಕನ್ನಡಿಗರು ಎಷ್ಟು ಅದರಲ್ಲಿ ಆ ಸಂಖ್ಯೆ ಬಲ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ಆ ಜನರು ಈಗಲಾದ್ರೂ ನಾವು ಒಂದು ರಾಜ್ಯದಲ್ಲಿ ಇದ್ದೀವಿ, ಆ ರಾಜ್ಯ ಭಾಷೆ ಸಂಸ್ಕೃತಿಗೆ ಹೊಂದ್ಕೊಂಡು ಬದುಕಬೇಕು ಅನ್ನುವ ಪ್ರಾಮಾಣಿಕವಾದಂಥ ತೀರ್ಮಾನ ಅವ್ರದ್ದಾಗಿದ್ದರೆ ಬಹುಶಃ ಸರ್ಕಾರದ ಮೇಲೆ ಒತ್ತಡ ತಂದು ಈ ಭಾಗದಲ್ಲಿ ಒಂದಷ್ಟು ಉದ್ಯಮವನ್ನು ತೆರೀರಿ ಅಂತೇಳಿ ಹೇಳ್ಬೋದು. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಕೇಳಿದ ವಿ ಟಿವಿನ ಸುದ್ದಿಗಳು. ಮರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.